ಈ ದೌರ್ಜನ್ಯ, ಈ ದಬ್ಬಾಳಿಕೆ ಎಲ್ಲ ಇಲ್ಲ ನಗರಸಭೆಗಳೆಲ್ಲ ಸ್ಥಳೀಯ ಸಂಸ್ಥೆಗಳ ಮೇಲೆಲ್ಲ ಮಾಡೋದು. ನಿಮ್ಗೆ ಯೋಗ್ಯತೆ ತಾಕತ್ತಿದ್ದೆ ಹೋಗಿ ನಗರ ವಿಧಾನಸೌಧದಲ್ಲಿ ಹೋರಾಟ ಮಾಡಿ ಗ್ರಾಂಚ್ ತಗೊಂಡ್ಬನ್ರಿ. ಏನ್ರಿ ನಿಮ್ ಕಾಂಟ್ರಿಬ್ಯೂಷನ್ ಇದುವರೆಗೂ ಒಂದ್ ಸಿಂಗಲ್ ಪೈ ನಮ್ಮ ನಗರಸಭೆ ಸಂಬಂಧಪಟ್ಟಂಗೆ ಕಾಂಟ್ರಿಬ್ಯೂಷನ್ ಹೇಳಿ ನಿಮ್ದು. ಬನ್ನಿ ಚರ್ಚೆಗೆ, ಬನ್ನಿ ಚರ್ಚೆಗೆ. ಏನ್ ನಿಮ್ ಕಾಂಟ್ರಿಬ್ಯೂಷನ್ ಚರ್ಚೆಗೆ ಬನ್ನಿ. ಸುಮ್ಮನೆ ಜನರಿಗೆ ಸುಮ್ಮನೆ ಸುಳ್ಳು ಆಶ್ವಾಸನೆಗಳು, ಸುಳ್ಳು ಭರವಸೆಗಳು, ಸುಳ್ಳು ಮಾತ್ರ ಹೇಳ್ಕೊಂಡು ಓಡೋದಲ್ಲ. ಏನ್ ನಿಮ್ಮ ಅಭಿವೃದ್ಧಿ ಏನಂತ ಬನ್ನಿ ಚರ್ಚೆಗೆ, ಓಪನ್ ಚರ್ಚೆಗೆ. ಯಾವ್ದು ಒಂದ್ ರೂಪಾಯಿ ಕೂಡ ತಂದಿಲ್ಲ ರೀ ನಗರಸಭೆಗೆ. ಒಂದ್ ರೂಪಾಯಿ ಕೊಟ್ಟಿದಾರಾ? ಒಂದೇ ಒಂದ್ ರೂಪಾಯಿ ನಗರಸಭೆ ಕೊಟ್ಟಿದಾರಾ? ಎಂಎಲ್ಎ ಗ್ರಾಂಟ್ ಆಗ್ಲಿ, ಎಂಎಲ್ಸಿ ಗ್ರಾಂಟ್ ಆಗಿ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ನಗರಸಭೆಗೆ? ಕೊಟ್ಟಿದ್ರೆ ಕೊಡಿ ಪರಿಟಿ, ಅದಕ್ಕೂ ಬಿಡುಗಡೆ ಮಾಡಿ. ಇವಾಗ ಇನ್ನ ಇದೆಯಲ್ಲ ಸಬ್ಜೆಕ್ಟ್ ಬಂದು ಹೈಜಾಕ್ ಮಾಡ್ಬಿಟ್ರಲ್ಲ ಸಬ್ಜೆಕ್ಟ್ ನ. ಇವಾಗ ಸಬ್ಜೆಕ್ಟ್ ಇದೆಯಲ್ಲ ಇನ್ನ, ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಇದೆಯಲ್ಲ, ಚರ್ಚೆಗೆ ಬರ್ಲಿ. ಅದು ಬರ್ತಾರ ಅಂತ ಬರ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ. ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ನಾನು ಕರ್ತವ್ಯ ನಾನು ಮಾತಾಡ್ತೀನಿ. ಚುನಾವಣೆ ನೋಡಿ, ಇವಾಗ ಚುನಾವಣೆ ಯಾಸ್ಪಾಕ್ ಪ್ರೊಸೀಜರ್ ಕ್ಯಾಲೆಂಡರ್ ಫಿಗರ್ಸ್ ಅನೌನ್ಸ್ ಮಾಡಬೇಕು, 7 ವರ್ಕಿಂಗ್ ಡೇಸ್ ಟೈಮ್ ಕೊಡಬೇಕು, ಅದೆಲ್ಲ ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ ಮಾಡಿ ಅಂತ ಬಿಟ್ಟು ನಾವು ಅಧ್ಯಕ್ಷರು ಹೇಳಿದ್ದೀವಿ. ಅದೇ ಪ್ರಕಾರ ಮಾಡ್ತೀವಿ ಅಂತ ಹೇಳಿ ಮುಂದೂಡಿದ ಸಬ್ಜೆಕ್ಟ್ನ. ಮತ್ತೆ ಅವರು ಶಾಸಕರು ಮತ್ತೆ ಎಮ್ ಎಲ್ ಸಿ ಅವರು ಹೇಳಿದ್ರು ಅಂತ ಹೇಳಿ ಮತ್ತೆ ಸಬ್ಜೆಕ್ಟ್ 5 ಗಂಟೆಗೆ ಚುನಾವಣೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅದು ಕಾನೂನು ಬಾಹಿರ. ನಾವು ಅಬ್ಜೆಕ್ಷನ್ ಕೊಡ್ತಾ ಇದ್ದೀವಿ, ನಾವು ಅಬ್ಜೆಕ್ಷನ್ ಕೊಡ್ತಾ ಇದ್ದೀವಿ, ನೋಡೋಣ. ಅಬ್ಜೆಕ್ಷನ್ ಕೊಡ್ತಾ ಇದ್ದೀವಿ, ಹೆಂಗೆ ಅವರು ಚುನಾವಣೆ ಮಾಡ್ತಾರೆ ನೋಡೋಣ, ಮಾಡಲಿ. ನಾವು ಕಾನೂನು ಹೋರಾಟ ಮಾಡ್ತೀವಿ. ನಾವೇನು ಮುನ್ಸಿಪಲ್ ಆಕ್ಟ್ ಏನು ಹೇಳುತ್ತೋ ಅದನ್ನು ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದನ್ನು ಓವರ್ ಲುಕ್ ಮಾಡಿ ಮಾಡ್ತೀವಿ ಅಂತ ಕೇಳಿದ್ರೆ ಮಾಡಲಿ, ಏನು ತಪ್ಪೇನಿಲ್ಲ, ಮಾಡಲಿ, ನೋಡೋಣ. ಕಾನೂನು ಇದೆಯಲ್ಲ, ಕಾನೂನು ಚೌಕಟ್ಟಿನಲ್ಲಿ ಏನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ.